ಜೇಮ್ಸ್ಗೆ ಡಬ್ ಮಾಡಿದ್ರಂತೆ, ಎಷ್ಟು ಡಿಫಿಕಲ್ಟ್ ಆಗಿತ್ತು, ಹೇಗಿತ್ತು? ತುಂಬಾನೇ ಭಾಳ ಕಷ್ಟ ಆ್ಯಕ್ಚುಲಾಗಿ. ಯಾಕಂದರೆ ಅವ್ರ ಮುಖ ನೋಡ್ಕೊಂಡು, ಅಪ್ಪು ಮುಖ ನೋಡ್ಕೊಂಡು ಡಬ್ ಮಾಡಿದೆ ಒಂದು, ಐ ಥಿಂಕ್ ಯಾರಿಗೆ ಅದು ಅಣ್ಣನಾಗಿ ನನಗೆ ಭಾಳ ಕಷ್ಟವಾದ ಒಂದಿದು. ಅವರೆಲ್ಲ ಎಲ್ಲ ಕೇಳಿದಾಗ ಸರಿ ನಾನು ಮಾಡಲ್ಲ ಅಂತ ಹೆಂಗೆ ಹೇಳಿ ಪ್ರಯತ್ನ ಮಾಡಿದೆ. ಡಬ್ಬಿಂಗ್ ಮುಗಿಸ್ದೆ ನೆನ್ನೆ, ಎರಡೂವರೆ ದಿನ ಆಯಿತು ಮುಗಿಸ್ದೆ. ಅಂದರೆ ಅವನ ವಾಯ್ಸ್ ಕೊಡೋಕ್ಕೆ ಭಾಳ ಕಷ್ಟ, ಯಾಕಂದರೆ ಆ ಥರ ವಾಯ್ಸ್ ಮ್ಯಾಚ್ ಮಾಡೋಕ್ಕೆ ಭಾಳ ಕಷ್ಟ. ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ, ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ ಆ್ಯಕ್ಚುಲಾಗಿ. ಬಟ್ ಒಂದು ಹೇಳಬೇಕಂದ್ರೆ ತುಂಬ ಜಾಸ್ತಿ ಏನಂದರೆ ಅವನ ಥರ ಮಾಡೋಕ್ಕೆ, ಯಾಕಂದರೆ ಎಲ್ಲ ಇನ್ನೊಂದು ಆ್ಯಕ್ಟ್ರಿಗೆ ಒಳಗಡೆ ನುಗ್ಗೋದಿದೆಯಲ್ಲ, ಅದು ಭಾಳ ಕಷ್ಟ. ಈ ಸಾಮಾನ್ಯವಾಗಿ ನನ್ನ ಡಬ್ಬಿಂಗ್ ನಾನು ಮಾಡ್ಕೊಂಬಿಡ್ಬೋದು, ಬೇರೆ ಯಾರದೇ ಆ್ಯಕ್ಟ್ರಿಗಾಗಲಿ ಬೇರೆ ಯಾರ ಆ್ಯಕ್ಟ್ರಿಗಾಗಲಿ ಇಟ್ಸ್ ಅ ಚಾಲೆಂಜಿಂಗ್ ಫ್ಯಾಕ್ಟ್ರ್. ಅದಕ್ಕೆ ಡಬ್ಬಿಂಗ್ ಆರ್ಟಿಸ್ ಅಂತ ಸಪ್ರೇಟ್ ಆಗಿರ್ತಾರೆ, ಅವ್ರು ಮಾಡ್ತಾರೆ, ಅವ್ರಿಗೆ ಅವ್ನು ಟ್ಯಾಲೆಂಟ್ ಇರುತ್ತೆ. ಬಟ್ ನಮಗೇನಂದರೆ ಒಂದು ನಾಯಕನಾಗಿ, ಅಪ್ಪಾಜಿ ಮಗನಾಗಿ, ಇಲ್ಲಾಂದರೆ ಬೇರೆಯವ್ರ ಆರ್ಟಿಸ್ಟ್ ಅಭಿಮಾನಿಯಾಗಿ ನಾವು ಅವ್ರ ವಾಯ್ಸನ್ನು ನಾವು ಇಮಿಟೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನು ಅಪ್ಪು ವಾಯ್ಸ್ ಒಳಗೆ ನುಗ್ಗೋದು ಭಾಳ ಕಷ್ಟ. ಇನ್ನೊಂದು ಆ್ಯಕ್ಟ್ರನ್ನ ಒಂದು ಮೆಂಟಾಲಿಟಿಗೆ ನುಗ್ಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಭಾಳ ಕಷ್ಟ, ಅದು ವಾಯ್ಸ್ ಕೊಡೋದಿದೆಯಲ್ಲ ಭಾಳ ಕಷ್ಟ. ಕಂಠದಾನ ಮಾಡೋದು ಭಾಳ ಭಾಳ ಹಾಡ್ಬಿಡ್ಬೋದು, ಬಟ್ ಡಬ್ಬಿಂಗ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾಕಂದರೆ ಅವನು ಅಭಿನಯ ಮಾಡಿದ್ದಕ್ಕೆ ಅದು ಒಂದು ಸ್ಮಾಲ್ ಪ್ರಯತ್ನ ಪಟ್ಟಿದ್ದೀನಿ. ಐ ಥಿಂಕ್ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ನನಗೆ ಅನಿಸುತ್ತೆ ಮೋಸ್ಟ್ಲಿ ಬರುತ್ತೆ ಅಂತ. ನಾನು ಡಬ್ಬಿಂಗ್ ನಾನು ನನ್ನ ಪಾಪ ಅವ್ರಿಗೆ ಹೇಳಿದ ತಕ್ಷಣ ಬಂದು ಮಾಡಿಕೊಟ್ಟೆ ನಾನು. ಯಾದಗಿರಿಯಿಂದ ಒಬ್ಬರು ಅಭಿಮಾನಿ ನಡ್ಕೊಂಡು ಬರ್ತಾ ಇದ್ದಾರೆ 650 ಕಿಲೋಮೀಟರಿಂದ, ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಿ? ಏನು ನಾವು ಏನು ಹೇಳೋಕ್ಕಾಗುತ್ತೆ? ಯಾಕಂದರೆ ಸೈಕಲ್ಲಿ ಒಬ್ಬರು 3,000 ಕಿಲೋಮೀಟ್ರ್, 3,800 ಕಿಲೋಮೀಟ್ರ್ ಅಂದರೆ, ಅಂದರೆ ನಾವು ಏನು ಹೇಳಬೇಕು, ನಮ್ಮ ಬಗ್ಗೆ ಏನು ಹೇಳ್ಕೋಬೇಕು? ಯಾಕಂದರೆ ಈ ಅಭಿಮಾನಕ್ಕೆ ನಾವು ಏನು ಕೊಡೋಕ್ಕಲ್ಲ. ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳೋದಲ್ಲ, ಇಲ್ಲಾಂದರೆ ನೋಡಿ ಇಂಥ ಅಭಿಮಾನ ಅಂತ ಹೇಳೋದು ಸುಲಭ. ಬಟ್ ಅವ್ರು ಬರೋ ಒಂದು ಪ್ರೀತಿ ಇದೆಯಲ್ಲ, ಅದು ಯಾವ ಥರ ಪ್ರೀತಿ ಅಂದರೆ, ನಾವೆಲ್ಲ ಪಡ್ಕೊಂಬಂದಿದ್ದೀವಿ ಅಷ್ಟೇ. ಆ ದೇವ್ರ ಆಶೀರ್ವಾದ ಇರಬೇಕು. ಇಂಥ ಒಂದು ಅಭಿಮಾನಿಗಳನ್ನ ಜೊತೇಲಿ ನಾವು ಇದ್ದೀವಲ್ಲ, ನಾವು ಬದುಕ್ತಾ ಇರೋದೇ ಒಂದು ಪುಣ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ಈ ಅಭಿಮಾನಕ್ಕೆ ನಾವು ಎಷ್ಟೇ ಹೇಳಿದ್ರು ಸಿಂಪಲ್ಲಾಗಿ, ಈ ಅಭಿಮಾನಕ್ಕೆ ಏನು ಹೇಳ್ತೀರಿ ಅಂತ ನೀವು ಈಸಿಯಾಗಿ ಪ್ರಶ್ನೆ ಕೇಳ್ಬಿಡ್ಬೋದು. ನಾವು ಈಸಿಯಾಗಿ ಅಯ್ಯೋ ಅಂಥ ಅಭಿಮಾನಕ್ಕೆ ನಾವು ಸೋತಿದ್ದೀವಿ ಅಂತ ಹೇಳ್ಬೋದು. ಅದು ಬೇರೆ ಮಟ್ಟನೇ ಇದೆ. ಅದು ಅದಕ್ಕೆ ಒಂದು ಆನ್ಸರೇ ಇಲ್ಲ. ಓನ್ಲಿ ಆ ಹೃದಯಕ್ಕೆ ಅರ್ಥ ಆಗುತ್ತೆ ಹೊರತು, ಈ ಹೃದಯಕ್ಕೆ ಆ ಹೃದಯ ಅರ್ಥ ಆಗಬೇಕು, ಈ ಹೃದಯಕ್ಕೆ ಆ ಹೃದಯ ಅರ್ಥ ಆಗಬೇಕು ಅಷ್ಟೇ.